السلام عليكم ورحمة الله وبركاته. الحمد لله والصلاة والسلام على رسول الله وعلى آله وصحبه أجمعين. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇಂದು ಬಹುತೇಕ ಮುಸಲ್ಮಾನರು ಈದ್ ಮೀಲಾದ್ ಆಚರಿಸುವುದಾಗಿ ನಮಗೆ ಕಾಣಲಿಕ್ಕೆ ಸಿಗುತ್ತದೆ. ಅದಕ್ಕೆ ನೇತೃತ್ವವನ್ನು ಮುಸ್ಲಿಯಾರ್ಗಳು ನೀಡುತ್ತಾ ಇದ್ದಾರೆ. ಈ ಕುರಿತಾಗಿ ಅಧ್ಯಯನ ನಡೆಸಿದರೆ ನಮಗೆ ಕಾಣಲಿಕ್ಕೆ ಸಿಗುವುದು, ಇದೊಂದು ನೂತನವಾದಂಥ ಒಂದು ಕರ್ಮವಾಗಿದೆ ಎಂಬುದು. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೂ ಗೊತ್ತಿಲ್ಲ, ಅವರ ಅನುಯಾಯಿಗಳಿಗೂ ಗೊತ್ತಿಲ್ಲ, ಅದರ ನಂತರ ಬಂದಂತಹ ತಾಬಿಯೂನ್ಗಳಿಗೂ ತಿಳಿದಿಲ್ಲ, ತಬೌ ತಾಬಿಯೂನ್ಗಳಿಗೂ ತಿಳಿದಿಲ್ಲ. ಮಜ್ಹಬಿನ ಇಮಾಮ್ಗಳಲ್ಲಿ ಅಂದರೆ ಇಮಾಮ್ ಶಾಫಿ, ಇಮಾಮ್ ಅಬು ಹನೀಫಾ, ಇಮಾಮ್ ಅಹ್ಮದ್ ಬಿನ್ ಹಂಬಲ್, ಇಮಾಮ್ ಮಾಲಿಕ್ ರಹಿಮಹುಲ್ಲಾಹು ಅಜ್ಮಾಯಿನ್, ಇವರು ಯಾರಿಗೂ ಕೂಡ ಚರ್ಚೆ ಮಾಡದಂಥ ಒಂದು ವಿಷಯವಾಗಿದೆ ಈದ್ ಮೀಲಾದ್. ಅಂದರೆ ಆಚರಿಸುವವರು ಅದಕ್ಕೆ ಮುಂದಿಡುವಂತಹ ನ್ಯಾಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲಿರುವ ಪ್ರೀತಿ. ಇದು ಪ್ರೀತಿಯ ಒಂದು ಭಾಗವಾಗಿದೆ. ಇದು ಅಂದರೆ ಕೆಲವೊಂದು ಮೊಂಡುವಾದಗಳನ್ನು ಅವರು ಮುಂದಿಡುತ್ತಾರೆ, ಅವರು ಅದನ್ನು ಒಳ್ಳೆಯದಾಗಿ ಕಾಣುತ್ತಾರೆ. ಅವರ ಆ ನಿಲುವು ಮುಸ್ಲಿಯಾರ್ಗಳ, ಅದೇ ರೀತಿ ಅವರನ್ನು ಹಿಂಬಾಲಿಸುವಂತಹ ಅವರ ಅನುಯಾಯಿಗಳ ಈ ನಿಲುವು ಎತ್ತ ಎಲ್ಲಿಗೆ ತಲುಪಿಸುತ್ತದೆ ಎಂಬುದರ ಕುರಿತು ನಾವು ಅರಿಯಬೇಕು. ಆ ಸಾಲಿನಲ್ಲಿ ನಾವಿರುವುದಾದರೆ ಅದರಿಂದ ನಾವು ದೂರ ಸರಿಯಬೇಕು ಸಹೋದರರೇ. ಅಂದರೆ ಅದರ ಕುರಿತು ಅಧ್ಯಯನ ನಡೆಸಬೇಕು ನೀವೆಲ್ಲರೂ ಕೂಡ. ಅಂದರೆ ಇಮಾಮ್ ಮಾಲಿಕ್ ರಹಿಮಹುಲ್ಲಾ ಹೇಳುವಂತಹ ಒಂದು ಮಾತು, ಮನಿಬ್ತದಾಫಿಲ್ ಇಸ್ಲಾಮಿ ಬಿದ್ಅತನ್, ಯಾರಾದರೂ ಒಬ್ಬ ಇಸ್ಲಾಮಿನಲ್ಲಿ ಒಂದು ನೂತನವಾದ ಒಂದು ಕರ್ಮವನ್ನು ನಿರ್ಮಿಸಿದನು, ಯರಾಹ ಹಸನ, ಅವನು ಅದರಲ್ಲಿ ಒಳ್ಳೆಯದಾಗಿ ಕಾಣುತ್ತಾನೆ, ಅವನಿಗೆ ಅದಕ್ಕೆ ಹೇಳುವಂತಹ ಕೆಲವು ನ್ಯಾಯಗಳಿವೆ, ಅದು ಪ್ರವಾದಿಯವರ ಮೇಲಿರುವ ಪ್ರೀತಿ, ಪ್ರವಾದಿಯವರ ಮೇಲಿರುವಂತಹ ಗುಣಗಾನ, ಪ್ರವಾದಿಯ ಹೆಸರಿನಲ್ಲಿ ಅನ್ನದಾನ ಮಾಡುವುದು, ಈ ರೀತಿ ಹಲವಾರು ನ್ಯಾಯೀಕರಣವನ್ನು ಅವರು ಕಂಡುಕೊಳ್ತಾರೆ. ಹೀಗೆ ಹೇಳುವವರು ಅವರು ವಾಸ್ತವದಲ್ಲಿ ಮಾಡುವಂತಹ ವಿಷಯವೇನಂತ ಹೇಳಿದರೆ, ಫಕದ್ ಝಾಮ ಅನ್ನ ಮುಹಮ್ಮದನ್ ಖಾನ ರಿಸಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅವರಿಗೆ ಕೊಟ್ಟಂತಹ ಸಂದೇಶ, ಅದರಲ್ಲಿ ಅವರು ವಂಚನೆಯನ್ನು ತೋರಿಸಿದ್ದಾರೆ. ಅಂದರೆ ನಮಗೆ ಗೊತ್ತಿರುವಂತಹ ಒಳಿತು, ನಾವು ಸ್ವರ್ಗಕ್ಕೆ ಕೊಂಡು ಹೋಗುತ್ತದೆ ಅಂತ ಹೇಳುವ ಈ ಕರ್ಮ, ನಾವು ಮಾಡುವಂತಹ ಈದ್ ಮೀಲಾದ್ ಆಗಲಿ, ಮೌಲೀದ್ ಪಾರಾಯಣ ಆಗಲಿ, ಅದರ ಹೆಸರಿನಲ್ಲಿ ನಡೆಸುವ ರ್ಯಾಲಿ ಆಗಲಿ, ಏನೇ ಆಗಲಿ, ಅಂಥ ಒಂದು ಕರ್ಮವು ಪ್ರವಾದಿಯವರು ಈ ಸಮುದಾಯದಿಂದ ಈ ಮುಸ್ಲಿಂ ಉಮ್ಮತ್ತಿಗೆ ತೋರಿಸುವಲ್ಲಿ ವಂಚನೆಯನ್ನು ತೋರಿಸಿದ್ದಾರೆ, ಅಂದರೆ ಅವರು ಮುಚ್ಚಿಟ್ಟಿದ್ದಾರೆ ಎಂಬುದು ವಾದಿಸುತ್ತಾ ಇದ್ದಾನೆ ಈ ಮಾಡುವವರು. ಅಂದರೆ ಪ್ರವಾದಿಯವರು ತೋರಿಸಿಕೊಟ್ಟಿಲ್ಲ, ಪ್ರವಾದಿಯವರಿಗೆ ಗೊತ್ತಿಲ್ಲ, ಪ್ರವಾದಿಯವರು ಉಮ್ಮತ್ತಿಗೆ ತಿಳಿಸಿಕೊಟ್ಟಿಲ್ಲ, ಇಂದು ಕೆಲವರು ಮಾಡುತ್ತಿರುವಂತಹ ಕೆಲವು ಆಚರಣೆಗಳಾಗಿವೆ. ಅಂದರೆ ಅವರು ಯಾರೇ ಆಗಲಿ, ಅವರು ವಾದಿಸುವುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ರಿಸಾಲತ್ನಲ್ಲಿ ಸಂದೇಶದಲ್ಲಿ ವಂಚನೆಯನ್ನು ತೋರಿಸಿದ್ದಾರೆ ಎಂಬುದಾಗಿದೆ. ಯಾಕಂತ ಹೇಳಿದರೆ ಅವರು ಆಯತ್ ಉದ್ಧರಿಸುತ್ತಾರೆ, ಲಿ ಅನ್ನಲ್ಲಾಹ ಯಕೂಲು, ಅಲ್ಲಾನು ಹೇಳುತ್ತಾನೆ, ಅಲ್ ಯೌಮ ಅಕ್ಮಲ್ತು ಲಕುಮ್ ದೀನಕುಂ ವ ಅತ್ಮಮ್ತು ಅಲೈಕುಮ್ ನಿಅಮತಿ ವ ರದೀತು ಲಕುಮ್ ಇಸ್ಲಾಮ ದೀನ, ಇಂದಿನ ದಿವಸ ನಿಮ್ಮ ಅಲ್ ಯೌಮ ಅಕ್ಮಲ್ತು ಲಕುಮ್ ದೀನಕುಂ, ನಿಮ್ಮ ದೀನನ್ನು, ನಿಮ್ಮ ಧರ್ಮವನ್ನು ನಾನು ಪೂರ್ತಿ ಮಾಡಿದ್ದೇನೆ, ಕಂಪ್ಲೀಟ್ ಆಗಿ ಪೂರ್ತಿ ಗಳಿಸಿಕೊಟ್ಟಿದ್ದೇನೆ, ಮಾತ್ರವಲ್ಲ ಇಸ್ಲಾಮನ್ನು ನಾನು ನಿಮಗೆ ಧರ್ಮವಾಗಿ ತೃಪ್ತಿಪಟ್ಟು ಕೊಟ್ಟಿದ್ದೇನೆ ಅಂತ ಹೇಳಿ ಅಲ್ಲಾನು ಹೇಳ್ತಾನೆ. ಆ ಅಲ್ಲಾಹನು ತೃಪ್ತಿಪಟ್ಟು ಕೊಟ್ಟಂತಹ ಧರ್ಮದಲ್ಲಿ ಈದ್ ಮೀಲಾದ್ ಇದೆಯಾ ಇಲ್ವೋ ಎಂಬುದಾಗಿದೆ ಅಧ್ಯಯನ. ಅಲ್ಲಾನು ಹೇಳಿದ್ದಾನೋ, ಅಥವಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ತಿಳಿಸಿಕೊಟ್ಟಿದ್ದಾರೆಯೋ, ಅಥವಾ ಸ್ವಹಾಬಾಗರಿಗೆ ಪರಿಚಯವಿದೆಯೋ ಎಂಬುದಾಗಿದೆ ಅಧ್ಯಯನ ಮಾಡಬೇಕು. ಅದು ಇಲ್ಲ ಎಂದಾದಲ್ಲಿ ನಾವು ಇತ್ತ ನಮಗೆ ಒಳಿತು ಅಂತ ಹೇಳಿ ಕಾಣುವುದು ಪ್ರವಾದಿಯವರು ಆ ಒಳಿತನ್ನು ಮರೆಮಾಚಿಟ್ಟಿದ್ದಾರೆ ಎಂಬುದನ್ನು ವಾದಿಸುವುದಕ್ಕೆ ಸಮ. ಅದರಿಂದ ಅವರು ಹೇಳುತ್ತಾರೆ, ಫಮಾಲಂ ಯಕುನ್ ಯೌಮೈದಿನ್ ದೀನನ್, ಅಂದು ದೀನಾಗದ್ದು ಫಲ ಯಕೂನು ಅಲ್ ಯೌಮ ದೀನ, ಇಂದು ಕೂಡ ಧರ್ಮವಾಗಲಾರದು, ಅಂದು ಧರ್ಮವಾಗದ್ದು ಇಂದು ಕೂಡ ಧರ್ಮವಾಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿದೆ. ಆದುದರಿಂದ ಸಹೋದರರೇ, ಸಹೋದರಿಯರೇ, ಈ ಒಂದು ಬಹಳ ದೊಡ್ಡ ಒಂದು ಆರೋಪದಿಂದ ನಾವು ದೂರ ಸರಿಯಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ ಪ್ರೀತಿ ಅಂತ ಹೇಳಿ ಅವರನ್ನು ಆರೋಪಿಸುವುದು, ಅವರ ಮೇಲೆ ನಾವು ಕಳಂಕ ತರುವಂತಹ ಒಂದು ದುರಂತಕ್ಕೆ ನಾವು ಸೇರಬಾರದು. ಇದರಿಂದ ನಾವು ಜಾಗರೂಕತರಾಗಿರಬೇಕು. ಸೃಷ್ಟಿಕರ್ತನಾದ ಅಲ್ಲಾಹು ನಮ್ಮೆಲ್ಲರನ್ನು ಆ ಒಂದು ನಿಟ್ಟಿನಲ್ಲಿ ಆಲೋಚಿಸಿ ಚಿಂತಿಸಿ ಕಾರ್ಯಮಗ್ನರಾಗಲು ತೌಫೀಕ್ ನೀಡಿ ಅನುಗ್ರಹಿಸಲಿ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು.